ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ರಾಮನಗರದಲ್ಲಿ ಎರಡು ಸಜೀವ ಬಾಂಬ್ಗಳು ಪತ್ತೆಯಾಗಿವೆ ಅನ್ನುವ ಮಾಹಿತಿ ಇದೀಗ ತಾನೇ ನಿಮ್ಮ ಟಿವಿ ಫೈವ್ಗೆ ಲಭ್ಯ ಆಗಿದೆ. ರಾಮನಗರದ ಟಿಪ್ಪು ನಗರದ ರಾಜಕಾಲುವೆಯಲ್ಲಿ ಪತ್ತೆಯಾಗಿದೆ. ಹಬೀಬುಲ್ಲಾ ರೆಹಮಾನ್ ನೀಡಿದ್ದಂತಹ ಮಾಹಿತಿಯ ಮೇರೆಗೆ ತೀವ್ರ ಶೋಧವನ್ನು ನಡೆಸಲಾಯಿತು. ಎನ್ಐಎ ಗುಪ್ತದಳ ಪೊಲೀಸರ ಶೋಧದ ವೇಳೆ ಈ ಬಾಂಬ್ಗಳು ಪತ್ತೆಯಾಗಿವೆ, ಸಜೀವ ಬಾಂಬ್ಗಳು ಪತ್ತೆಯಾಗಿವೆ. ನಿನ್ನೆ ದೊಡ್ಡಬಳ್ಳಾಪುರದಲ್ಲಿ ಹಬೀಬುಲ್ಲಾನನ್ನ ಎನ್ಐಎ ಬಂಧಿಸಿತ್ತು. ವಿಚಾರಣೆ ವೇಳೆ ಸಜೀವ ಬಾಂಬ್ ಇರೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದ, ಅಂದ್ರೆ ಪೊಲೀಸರು ಅಲ್ಲಿ ಬಾಯಿ ಬಿಡಿಸಿದ್ರು. ಹಬೀಬುಲ್ಲಾ ರೆಹಮಾನ್ ಬಾಂಗ್ಲಾ ಮೂಲದ ಉಗ್ರ ಸಂಘಟನೆಯ ಸದಸ್ಯ. 2014ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಾಂಬ್ ದಾಳಿ ನಡೆಸಿದ್ದಂತ ಹಬೀಬುಲ್ಲಾ ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ, ಬಾಯಿ ಬಿಟ್ಟಿರೋ ಮಾಹಿತಿಯ ಆಧಾರದ ಮೇಲೆ ಜಮಾಯತುಲ್ಲಾ ಮುಜಾಹಿದ್ದೀನ್ ಸಂಘಟನೆಯ ಸದಸ್ಯನ ಈ ಒಂದು ಇನ್ಫಾರ್ಮೇಶನ್ ಆಧರಿಸಿ ಪತ್ತೆ ಮಾಡಿದಾಗ, ಶೋಧ ನಡೆಸಿದಾಗ ಎರಡು ಸಜೀವ ಬಾಂಬ್ಗಳು ಪತ್ತೆಯಾಗಿದ್ದಾವೆ. ಇದು ರಾಮನಗರದಲ್ಲಿ ಟಿಪ್ಪು ನಗರದ ರಾಜಾ ಕಾಲುವೆಯಲ್ಲಿ ಪತ್ತೆಯಾಗಿವೆ. ಇನ್ನೂ ಹಲವೆಡೆ ಬಾಂಬ್ಗಳಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸರಿಂದ ತೀವ್ರ ಶೋಧ ಉಂಟಾಗ್ತಾ ಇದೆ. ಟಿವಿ ಫೈವ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ತಾವು. ಎನ್ಐಎ ಗುಪ್ತದಳ ಪೊಲೀಸರ ಶೋಧದ ವೇಳೆ ಬಾಂಬ್ಗಳು ಪತ್ತೆಯಾಗಿರುವಂತಹ ರೀತಿಯನ್ನ ನಾವು ಇಲ್ಲಿ ನೋಡಬಹುದು. ಯಾವ ರೀತಿ ಶೋಧ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬಹುದು. ಇದು ರಾಮನಗರದ ಟಿಪ್ಪು ನಗರದಲ್ಲಿ ರಾಜಾ ಕಾಲುವೆಯಲ್ಲಿ ಸಿಕ್ಕಂತಹ ಸಜೀವ ಬಾಂಬ್ಗಳು ಅಂತ ಪತ್ತೆಯಾಗಿದ್ದಾವೆ. ನಿನ್ನೆ ದೊಡ್ಡಬಳ್ಳಾಪುರದಲ್ಲಿ ಹಬೀಬುಲ್ಲಾನನ್ನ ಎನ್ಐಎ ಬಂಧಿಸಿತ್ತು. ವಿಚಾರಣೆ ವೇಳೆ ಸಜೀವ ಬಾಂಬ್ ಇರೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದ, ಪೊಲೀಸರು ಬಾಯಿ ಬಿಡಿಸಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಬಂದಂತಹ ನ್ಯೂಸ್ನ ಗಮನಿಸಿದಾಗ ನಿಜಕ್ಕೂ ವೀಕ್ಷಕರ ಇದು ಬೆಚ್ಚಿ ಬೀಳುವಂತಹ ಸಂಗತಿಯಾಗಿದೆ. ಹಾಗಾದ್ರೆ ಈ ಉಗ್ರರಿಗೆ ರಕ್ಷಣೆ ಕೊಡ್ತಾ ಇರುವಂತಹವ್ರು ಯಾರು? ಯಾರ ಸಹಕಾರವೂ ಇಲ್ಲದೆ ಏಕಾಏಕಿ ಈ ರೀತಿಯಾಗಿ ನುಸುಳ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಭದ್ರತಾ ವೈಫಲ್ಯ ಉಂಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಆಲೋಚನೆ ಚಿಂತನೆಯನ್ನ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಎದುರಾಗಿದೆ. ರಾಮನಗರದಲ್ಲಿ ಸಜೀವ ಬಾಂಬ್ಗಳು ಪತ್ತೆಯಾಗಿರೋ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ನಟರಾಜ್, ರಾಮನಗರದಲ್ಲಿ ಸಜೀವ ಬಾಂಬ್ಗಳು ಪತ್ತೆ ಆಗ್ತಾ ಇವೆ ಅಂತ ಹೇಳಿದ್ರೆ ಮುಂಚೆ ಒಂದು ಮಾತಿತ್ತು, ಬೆಂಗಳೂರು, ಕೋಲ್ಕತ್ತಾ, ಡೆಲ್ಲಿ ಎಲ್ಲೆಲ್ಲಿ ತುಂಬಾ ಬೆಳಕಿರುವಂತ ಏನು ತುಂಬಾ ಪ್ರಖ್ಯಾತನಾಮ ಇರುವಂತಹ ಸಿಟಿಗಳಲ್ಲಿ ಮಾತ್ರ ಆಗ್ತವೆ ಅಂತ ಹೇಳಿ. ಆದ್ರೆ ಈಗ ಬೆಂಗಳೂರು ಬೆಳೆದಂತೆ ಬಾಂಬ್ಗಳನ್ನು ಇಡುವವರ ಸಂಖ್ಯೆ ಕೂಡ ಬೆಳೆದಿದೆಯಲ್ಲ. ಯಾವ ರೀತಿಯಾದಂತಹ ಮಾಹಿತಿಯನ್ನು ಕಲೆ ಹಾಕಲಾಯಿತು? ಇನ್ನು ಏನೆಲ್ಲ ಆಘಾತಕಾರಿ ಅಂಶಗಳಿದ್ದಾವೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಮೂಡಿದೆ. ಕುಡಿಯು ಅಪ್ಡೇಟ್ ಮೀ ಪ್ಲೀಸ್. ಆ ರಾಘವ್ ಸುರೇ, ನಿಜಕ್ಕೂ ಇದು ರಾಮನಗರದ ಒಂದು ಬೆಚ್ಚಿ ಬೀಳುವಂತಹ ಸುದ್ದಿ ಅಂತಾನೆ ಹೇಳ್ಬೋದು. ಇತ್ತೀಚೆಗಷ್ಟೇ ಕಳೆದ ಒಂದು 7-8 ತಿಂಗಳ ಹಿಂದೆ ರಾಮನಗರದಲ್ಲಿ ಒಂದು ಶಂಕಿತ ಉಗ್ರನನ್ನ ಬಂಧಿಸಿ ಒಂದು ಎನ್ಐಎ ತಂಡ ಕೂಡ ಹೋಗಿತ್ತು. ಈ ಬೆನ್ನಲ್ಲೇ ಏನೋ ಒಂದು ದೊಡ್ಡಬಳ್ಳಾಪುರದಲ್ಲಿ ನಿನ್ನೆಯಷ್ಟೇ ಒಬ್ಬ ಅಬೀವುಲ್ಲಾ ಎನ್ನುವ ಒಬ್ಬ ಶಂಕಿತ ಉಗ್ರನ ಬಂಧಿಸಿದ ಹಿನ್ನೆಲೆಯಲ್ಲಿ ಆತನು ಕೂಡ ವಿಚಾರಣೆ ನಡೆಸಿದ ವೇಳೆ ಎನ್ಐಎ ರಾಮನಗರದಲ್ಲಿ ಒಂದು ಸಜೀವ ಬಾಂಬ್ ಗಳನ್ನ ಇಟ್ಟಿರುವುದಾಗಿ ಒಬ್ಬ ಮಾಹಿತಿ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ ಸುಮಾರು ಒಂದು 10-12 ಗಂಟೆ ಸಂದರ್ಭದಲ್ಲಿ ಏನೋ ಒಂದು ತನಿಖಾ ತಂಡ ರಾಮನಗರಕ್ಕೆ ಬಂದಾಗ ಅಲ್ಲಿ ಏನೋ ಒಂದು ರಾಮನಗರದ ಒಂದು ಟಿಪ್ಪು ನಗರ ಕಾಲೋನಿಯಲ್ಲಿ ಒಂದು ದೊಡ್ಡ ಒಂದು ಮೋರಿಯ ಪಕ್ಕದಲ್ಲೇ ಒಂದು ಸಜೀವ ಎರಡು ಬಾಂಬ್ಗಳು ಪತ್ತೆಯಾಗಿರೋದಾಗಿ ಈಗ ಮಾಹಿತಿ ಸಿಕ್ಕಿದೆ. ಇದಲ್ಲದೆ ಕೂಡ ರಾಮನಗರದ ವಿವಿಧೆಡೆ ಕೂಡ ಒಂದು ಬಾಂಬ್ ಇರುವ ಬಗ್ಗೆ ಕೂಡ ಪೊಲೀಸರು ಈಗಾಗಲೇ ಶಂಕಿತ ವ್ಯಕ್ತಪಡಿಸಿದ್ದು. ಈಗಾಗಲೇ ಕೂಡ ಏನೋ ಒಂದು ಬಾಂಬ್ ಇಟ್ಟಿರುವಂತಹ ಸ್ಥಳದಲ್ಲಿ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಹಾಕಲಾಗಿದೆ. ಯಾವೊಬ್ಬರನ್ನೂ ಕೂಡ ಆ ಸ್ಥಳಕ್ಕೆ ಏನೋ ಒಂದು ಟಿಪ್ಪು ನಗರದ ಸುತ್ತಮುತ್ತ ಇದೆ ಅಲ್ಲಿ ಯಾರನ್ನು ಕೂಡ ಬಿಡದೆ ಸುತ್ತಲೂ ಕೂಡ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ಳಲಾಗಿದೆ. ಈಗಾಗಲೇ ಕೂಡ ಎನ್ಐಎ ತನಿಖೆ ತಂಡ ಹಾಗೂ ಸ್ಥಳೀಯ ಪೊಲೀಸರು ಎಲ್ಲ ಸಹಕಾರದೊಂದಿಗೆ ಸುಮಾರು ಒಂದು 50ಕ್ಕೂ ಹೆಚ್ಚು ಪೊಲೀಸರು ಈಗಾಗಲೇ ಸ್ಥಳದಲ್ಲೇ ಮೊಕ್ಕಾ ಮುಡಿದ್ದು ಎಲ್ಲೆಲ್ಲಿ ಒಂದು ಬಾಂಬ್ ಇಟ್ಟಿದ್ದಾರೆ ಅನ್ನೋದು ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಕೂಡ ಎರಡು ಸಜೀವ ಬಾಂಬ್ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ರಾಮನಗರ ಜನತೆ ಕೂಡ ಒಂದು ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇದಲ್ಲದೆ ಕೂಡ ತನಿಖೆ ಇನ್ನೂ ಪ್ರಗತಿಯ ಹಂತದಲ್ಲಿದ್ದು ಇನ್ನೂ ಹಲವು ಎಡೆ ಏನು ರಾಮನಗರದಲ್ಲಿ ಒಂದು ಬಾಂಬ್ ಇಟ್ಟಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದ್ದು ಈಗಾಗಲೇ ಏನೋ ಒಂದು ಅಬೀವುಲ್ಲಾ ಏನಾದ್ರೆ ಬಾಂಗ್ಲಾದೇಶದ ಒಂದು ಜಮಾಕತ್ ಹುಲ್ಲಾ ಅನ್ನೋ ಸಂಘಟನೆಗೆ ಸೇರಿದಂತಹ ಏನು ಈತ ಒಂದು ಟೆರರಿಸ್ಟ್ ಆಗಿದ್ದಾನೆ ಈತನ ಬಗ್ಗೆ ಮಾಹಿತಿಯ ಆಧಾರದ ಮೇಲೆ ಇವತ್ತು ಒಂದು ತನಿಖೆಯನ್ನ ನಡೆಸಿರ್ತಕ್ಕಂಥದ್ದು. ಈಗ ತನಿಖೆಯ ವೇಳೆ ಎನ್ಐಎ ತಂಡ ಏನು ಸ್ಥಳದಲ್ಲೇ ಮುಕ್ಕಾಮುಡಿದೆ. ಏನೋ ಒಂದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಈಗ ಸ್ಥಳದಲ್ಲಿದ್ದು ಎಲ್ಲೆಲ್ಲಿ ಬಾಂಬ್ ಇಟ್ಟಿದ್ದಾರೆ ಅನ್ನೋದು ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಈಗ ಸದ್ಯಕ್ಕೆ ಏನೋ ಒಂದು ರಾಮನಗರದ ಟಿಪ್ಪು ನಗರದ ಒಂದು ಬ್ರಿಡ್ಜ್ ಕೆಳಗೆ ಒಂದು ಎರಡು ಸಜೀವ ಬಾಂಬ್ ಗಳು ಪತ್ತೆಯಾಗಿ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಬಾಂಬ್ ಗಳನ್ನ ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳಗಳು ಒಂದು ಬಂದು ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ನಟರಾಜ್, ಈಗ ಟಿಪ್ಪು ನಗರ ಅಂತ ಹೇಳಿದ್ರೆ ಅಲ್ಲಿ ಒಂದೇ ಸಮುದಾಯಕ್ಕೆ ಸೇರಿದಂತವರ ಸಂಖ್ಯೆ ಜಾಸ್ತಿ ಇದೆಯಾ ಅಥವಾ ಡಿಫ್ರೆಂಟ್ ಕಮ್ಯುನಿಟೀಸ್ ಅವರು ಇದಾರ? ಯಾಕೆ ಅದೇ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡ್ರು ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆಯಲ್ಲ, ಅದಕ್ಕೆ ಏನಾದರೂ ಉತ್ತರ ಕೊಡ್ಬೋದು? ಅದಕ್ಕೆ ಏನಾದರೂ ಮಾಹಿತಿ ಸಿಗುವ ನಿಟ್ಟಿನಲ್ಲಿ ಏನಾದರೂ ಕ್ಲೂ ಇರ್ಬೋದಾ ನಟರಾಜ್?
ಖಂಡಿತ ರಾಘವ ಸೂರ್ಯ, ಯಾಕೆಂದ್ರೆ ಟಿಪ್ಪು ನಗರದಲ್ಲಿ ಬಹುತೇಕ ಸುಮಾರು ಒಂದು 90-95% ಜನ ಮುಸಲ್ಮಾನ್ ಬಂದವರೇ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಎಲ್ಲರೂ ಅಂದ್ರೆ ಮುಸಲ್ಮಾನ್ ಬಂದವರೇ ಕೂಡ ಹೆಚ್ಚಾಗಿರೋದ್ರಿಂದ ಎಲ್ಲರೂ ಕೂಡ ಈಗ ಭಯೋತ್ಪಾದನೆ ಪಟ್ಟಿಯಲ್ಲಿ ಸೇರ್ಸಕ್ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲ ಮುಸಲ್ಮಾನರು ಕೂಡ ಸಪೋರ್ಟ್ ಇಲ್ಲದೆ ಅಂದ್ರೆ ಭಯೋತ್ಪಾದಕರಿಗೆ ಅಲ್ಲಿ ಅಂದ್ರೆ ಇತ್ತೀಚೆಗೆ ಏನು ಟಿಪ್ಪು ನಗರದಲ್ಲಿ ಈ ಹಿಂದೆ ಎನ್ಐಎ ತಂಡ ಬಂದು ಅಲ್ಲಿ ಒಬ್ಬ ಶಂಕಿತ ಉಗ್ರನನ್ನ ಒಂದು ಬಾಡಿಗೆ ಪಡೆದು ಸುಮಾರು 2-3 ವರ್ಷಗಳ ಕಾಲ ಆತ ಅಲ್ಲೇ ವಾಸವಿದ್ದ. ಅಲ್ಲಿಂದನೇ ಕೂಡ ಏನು ಒಂದು ಉಗ್ರ ಚಟುವಟಿಕೆಗಳು ನಡೆಸ್ತಿದ್ದ ಅನ್ನೋದು ಕೂಡ ಪೊಲೀಸ್ ಮಾಹಿತಿ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ಇದುವರೆಗೂ ಕೂಡ ಅದು ತನಿಖೆಯ ಪ್ರಗತಿಯಲ್ಲಿದೆ. ಈ ನಡುವೆ ಏನು ಒಂದು ಟಿಪ್ಪು ನಗರದಲ್ಲಿ ಈ ಬಾಂಬ್ಗಳು ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಅಂದ್ರೆ ಬೆಂಗಳೂರಿಗೆ ಒಂದು ಕೂಗಳತೆ ಕೇವಲ ಒಂದು 45-50 ಕಿಲೋಮೀಟರ್ ಅಷ್ಟೇ ರಾಮನಗರ ಒಂದು ಇದೆ, ಬೆಂಗಳೂರಿನ ಹೊರವಲಯದಲ್ಲಿ ಇರ್ತಕ್ಕಂಥದ್ದು ರಾಮನಗರ. ಈ ಹಿನ್ನೆಲೆಯಲ್ಲಿ ರಾಮನಗರದಲ್ಲಿ ಒಂದು ಸೇಫರ್ ಸೈಡ್ ಅನ್ಕೊಂಡು ಉಗ್ರರು ಇಲ್ಲಿ ಬಂದು ಮನೆ ಮಾಡಿಕೊಂಡು ಒಂದು ಇಲ್ಲಿ ಉಗ್ರ ಚಟುವಟಿಕೆಗಳು. ಸೇಫರ್ ಸೈಡ್ ಗೆ ಸೇಫ್ಟಿ ಇರ್ಬೋದು ಅಂತ ಯಾವ ಆಧಾರದ ಮೇಲೆ ರಾಮನಗರವನ್ನು ಇವರು ಆಯ್ಕೆ ಮಾಡ್ಕೊಳ್ಬಹುದು ಅಂತ ಅನಲೈಸ್ ಮಾಡಬಹುದು ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ ನಟರಾಜ್? ಖಂಡಿತ, ಯಾಕೆಂದ್ರೆ ಇಲ್ಲಿ ಒಂದು ತನಿಖೆಯನ್ನ ಮಾಡ್ಕೊಂಡ್ರೆ ಬೆಂಗಳೂರು ಸೈಡ್ ಅಂದ್ರೆ ಈಗಾಗಲೇ ಕೂಡ ಬೆಂಗಳೂರಲ್ಲಿ ಸಾಕಷ್ಟು ಭದ್ರತೆಗಳನ್ನು ಎಲ್ಲ ಕಲ್ಪಿಸಿದ್ದಾರೆ. ಬೆಂಗಳೂರಿಂದ ಹೊರವಲಯ ಬಂದ್ರೆ ಇಲ್ಲಿ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಹಾಗೆ ಎನ್ಜಿಎ ತಂಡ ಆಗಿರ್ಬೋದು ಇಲ್ಲಿ ಇರೋದಿಲ್ಲ, ಯಾಕೆಂದ್ರೆ ಸ್ಥಳೀಯ ಪೊಲೀಸರು ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇರ್ತದೆ. ಇಲ್ಲಿ ತನಿಖೆ ಮಾಡುವಾಗ ಹೊರಗಡೆಯಿಂದ ಬಂದಂತಹ ಯಾರು ಬಾಂಗ್ಲಾ ಆಗಿರ್ಬೋದು ಹಾಗೂ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಯಾವೊಬ್ಬ ಬಗ್ಗೆ ಕೂಡ ಇಲ್ಲಿ ಪೊಲೀಸರಿಗೆ ಒಂದು ಮಾಹಿತಿ ಪಡ್ಕೊಂಡಿರಲ್ಲ. ಈ ಹಿಂದೆ ಇದ್ದಂತಹ ರಮೇಶ್ ಬಾನತ್ ಅವರು ಕೂಡ ಎಸ್ಪಿ ಏನಿದ್ದಾರೆ, ಈ ಹಿಂದೆ ಬಂಧಿತ ಅಂತ ಶಂಕಿತ ಉಗ್ರ ಏನಿದ್ದಾರೆ ಆ ಉಗ್ರ ಬಂಧಿತ ಆದ ಕೂಡಲೇ ನಾವು ಅವ್ರನ್ನ ಮಾತಾಡಿಸಿದ್ದು. ಆಗ ಅವ್ರು ಹೇಳಿದ್ರು ಏನು ಈಗ ನಮ್ಮ ರಾಮನಗರ ಹಾಗೂ ಸುತ್ತಮುತ್ತಲ ಜಿಲ್ಲೆಯಲ್ಲಿ ಬೇರೆ ರಾಜ್ಯಗಳಿಂದ ಬಂದಂತಹ ಎಲ್ಲರನ್ನೂ ಕೂಡ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದೀವಿ, ಯಾರ್ಯಾರು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಅಂದ್ರೆ ಪಾಸ್ಪೋರ್ಟ್ ವೀಸಾ ಮುಗಿದ್ರು ಕೂಡ ಇಲ್ಲೇ ಇದ್ದಾರೆ ಅನ್ನೋದು ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇದೀವಿ ಅನ್ನೋದು ಕೂಡ ಮಾಹಿತಿ ಹೇಳಿದ್ರು. ಈ ನಡುವೆ ಹೇಳಿದ ನಡುವೆ ಅವರು ಕೂಡ ಈಗ ವರ್ಗಾವಣೆ ಆದ್ರು, ವರ್ಗಾವಣೆ ಆದ ನಂತರ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿಲ್ಲ. ಇನ್ನಲ್ಲಿ ಒಂದು ಪೊಲೀಸರು ಎಲ್ಲ ಚುರುಕು ತನಿಖೆಗೊಳಿಸಿದ್ರೆ ಇನ್ನು ಮತ್ತಷ್ಟು ಉಗ್ರರನ್ನ ಏನು ಒಂದು ರಾಮನಗರ ಹಾಗೂ ಚನ್ನಪಟ್ಟಣ ಸುತ್ತಮುತ್ತಲು ಹೆಚ್ಚಾಗಿ ಏನು ಉಗ್ರ ಚಟುವಟಿಕೆಗಳಿಗೆ ತಾಣ ಮಾಡ್ಕೊಂಡಿದ್ದಾರೆ ಅವ್ರನ್ನ ಒಂದು ಬಂಧಿಸಲು ಸಾಧ್ಯ ಆಯ್ತು. ಇಲ್ಲಿ ಪೊಲೀಸರ ವೈಫಲ್ಯ, ಇಲ್ಲಿ ಸ್ಥಳೀಯ ಪೊಲೀಸರ ವೈಫಲ್ಯ ಇಲ್ಲಿ ಮೇಲ್ನೋಟಕ್ಕೆ ಹೆಚ್ಚು ಕಾಣ್ತಾ ಇದೆ ಅಂತ ಹೇಳ್ಬೋದು. ಓಕೆ ಓಕೆ ಓಕೆ, ಮೇಲ್ನೋಟಕ್ಕೂ ಒಳನೋಟಕ್ಕೂ ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ನೋಟಗಳಲ್ಲೂ ವೈಫಲ್ಯ ಎದ್ದು ಕಾಣ್ತಾ ಇದೆ, ಅದರಲ್ಲಿ ನೋ ಡೌಟ್ ನಟರಾಜ್. ಈಗ ಮತ್ತೊಂದು ಅಂಶ ನಾವು ನೋಡಬೇಕಾಗಿದೆ. ಈಗ ಟಿಪ್ಪು ನಗರ ಅದು ಒಂದು ರೀತಿಯಾದಂತಹ ಸುರಕ್ಷಿತ ಸ್ಥಳ ಅಂತ ಹೇಳಿ ಈಗ ಅವರ ಲೆಕ್ಕಾಚಾರ ಇರಬಹುದು, ಮತ್ತು ಇವರಿಗೆ ಸಪೋರ್ಟ್ ಮಾಡುತ್ತಿರುವಂತವ್ರು ಯಾರ್ಯಾರು, ಈಗ ಅಲ್ಲಿ ಅನುಮಾನ ಬಿಂದು ಮತ್ತೆ ಅಲ್ಲಿ ಭಯಭೀತರಾಗಿರೋದು ಅಥವಾ ಮತ್ತಷ್ಟು ಅಲ್ಲಿ ಎನ್ಕ್ವೈರಿ ನಡೀತಾ ಇರೋದು ಅಥವಾ ಟಿಪ್ಪು ನಗರದಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ ಅನ್ನೋದು ಏನಾದರೂ ಮಾಹಿತಿ ಶೇರ್ ಮಾಡಬಹುದಾ ನಟರಾಜ್? ಆದ್ರೆ ಇದೀಗ ತಾನೇ ಈಗ ದೊಡ್ಡಬಳ್ಳಾಪುರದಲ್ಲಿ ನಿನ್ನೆಯಷ್ಟೇ ಏನು ಒಂದು ಶಂಕಿತ ಉಗ್ರ ಬಂಧಿಸಿದನೆ. ಆ ಬಂಧಿತ ಆಧಾರದ ಮೇಲೆ ಇವತ್ತು ಒಂದು ರಾಮನಗರಕ್ಕೆ ಪೊಲೀಸರು ಎನ್ಐಎ ತಂಡ ಬಂದು ತನಿಖೆ. ಮತ್ತಷ್ಟು ಮಾಹಿತಿ ಅವಶ್ಯಕತೆ ಇದ್ದಲ್ಲಿ ಖಂಡಿತ ನಿಮ್ಮನ್ನ ಸಂಪರ್ಕ ಮಾಡ್ತೇನೆ. ಥ್ಯಾಂಕ್ ಯು ನಟರಾಜ್. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ರಾಮನಗರ ಜನರನ್ನ ಬೆಚ್ಚಿ ಬೀಳಿಸಿದೆ ಉಗ್ರ ಚಟುವಟಿಕೆ. ವೀಕ್ಷಕರು ಈಗಾಗಲೇ ಹೇಳ್ತಾ ಇದ್ವಿ, ರಾಮನಗರದಲ್ಲಿ 2 ಸಜೀವ ಬಾಂಬ್ಗಳು ಪತ್ತೆಯಾಗಿದ್ದಾವೆ, ಮತ್ತಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಎನ್ಐಎ ಇರಬಹುದು, ಪೊಲೀಸರು ಇರಬಹುದು, ಎಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಅಲ್ಲಿ ಶೋಧವನ್ನು ನಡೆಸ್ತಾ ಇದ್ದಾರೆ. ತೀವ್ರತರವಾದಂತಹ ಒಂದು ಹುಡುಕಾಟ ಕೂಡ ನಡೀತಾ ಇದೆ. 2018ರಲ್ಲಿ ಕೌಸರ್ ಅನ್ನೋ ಶಂಕಿತ ಉಗ್ರರನ್ನ ಎನ್ಐಎ ಬಂಧಿಸಿದ್ದನ್ನು ನಾವು ನೋಡಬಹುದು. ವೀಕ್ಷಕರೇ, ಈಗ ಬಾಂಬ್ ಅನ್ನೋದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಎಲ್ಲಿ ಕೂಡ ಕಾಲಿಡಬೇಕು ಅಂತ ಹೇಳಿದ್ರೆ ಹುಷಾರಾಗಿರ್ಬೇಕಾಗಿದೆ, ಜಾಗರೂಕತೆಯನ್ನು ವಹಿಸಬೇಕಾಗಿದೆ. ರಾಮನಗರದಲ್ಲೇ ಜಮಾತುಲ್ ಮುಜಾಹಿದ್ದೀನ್ ಉಗ್ರ ಬಂಧಿತನಾಗಿದ್ದ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ವೀಕ್ಷಕರೇ, ಒಟ್ಟಿನಲ್ಲಿ ಇದೀಗ ಬಂದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ನ ಗಮನಿಸ್ತಾ ಇದ್ದೀವಿ. ರಾಮನಗರದಲ್ಲಿ 2 ಸಜೀವ ಬಾಂಬ್ಗಳು ಪತ್ತೆಯಾಗಿರುವ ಬೆನ್ನಲ್ಲೇ ನಿನ್ನೆ ದೊಡ್ಡಬಳ್ಳಾಪುರದಲ್ಲಿ ಹಬೀಬುಲ್ಲಾನನ್ನ ಬಂಧಿಸಿದ್ದ ಎನ್ಐಎ ಸಾಕಷ್ಟು ಮಾಹಿತಿಯನ್ನು ಆಧರಿಸಿ ಈಗ ತೀವ್ರತರವಾದಂತಹ ಕಾರ್ಯಾಚರಣೆಯನ್ನು ಕೂಡ ಮುಂದುವರೆಸಿದೆ. ವಿಚಾರಣೆ ವೇಳೆ ಬಾಂಬ್ ಬಗ್ಗೆ ಹಬೀಬುಲ್ಲಾ ಬಾಯಿ ಬಿಟ್ಟಿರ್ತಾನೆ, ನಮ್ಮ ಅಲ್ಲಿ ಅಧಿಕಾರಿಗಳು ಕೂಡ ಬಾಯಿ ಬಿಡಿಸಿರ್ತಾರೆ. ವಿಚಾರಣೆ ವೇಳೆ ಸಜೀವ ಬಾಂಬ್ ಇರೋ ಬಗ್ಗೆ ಹಬೀಬುಲ್ಲಾ ಮಾಹಿತಿ ಕೊಟ್ಟಂತಹ ಆಧಾರದ ಮೇಲೆ ಈಗ ತೀವ್ರತರವಾದಂತಹ ಶೋಧ ನಡೀತಾ ಇದೆ. ಒಟ್ಟಿನಲ್ಲಿ ಬರೀ ರಾಮನಗರದ ಜನತೆ ಮಾತ್ರ ಬೆಚ್ಚಿ ಬೀಳುವಂತ ಸಂಗತಿ ಅಲ್ಲ, ರಾಜ್ಯಕ್ಕೆ ಇದು ಬೆಚ್ಚಿ ಬೀಳುವಂತ ಸಂಗತಿಯಾಗಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನಿಂದ ಹೊರವಲಯದಲ್ಲಿರುವಂತಹ ನಗರಗಳನ್ನ ಪರಿಶೀಲನೆ ಮಾಡಬೇಕಾಗಿದೆ. ವೀಕ್ಷಕರೇ.